ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಧ್ರುವ ಕುಮಾರ್ ಹಿರೇಮಠ ಅಂತ ಹೇಳಿ ಅನ್ಅಕಾಡೆಮಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತು ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ಕೆಪಿಎಸ್ಸಿ ಕಡೆಯಿಂದ ಒಂದು ಹೊಸ ಮಾಹಿತಿ ಬಂದಿದೆ. ಎಸ್ ಡಿ ಎ ಎಕ್ಸಾಮ್ಸ್ 20 ಮಾರ್ಚ್ ಮತ್ತು 21 ಮಾರ್ಚ್ ಏನ್ ಸ್ಕೆಡ್ಯೂಲ್ ಆಗಿತ್ತು ಇದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಪೋಸ್ಟ್ಪೋನ್ ಮಾಡೋದಕ್ಕೆ ಆಯೋಗ ಕೊಟ್ಟಿರುವಂತಹ ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ಆಡಳಿತಾತ್ಮಕ ದೃಷ್ಟಿಯಿಂದ ನಮಗೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಿರೋದ್ರಿಂದ ಇದನ್ನ ಮುಂದೂಡುತ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಸ್ವಲ್ಪ ಇದನ್ನ ಕಂಟೆಕ್ಸ್ಟ್ ಅಲ್ಲಿ ನಾನು ಹೇಳೋದಾದ್ರೆ, ಈಗ ಕಳೆದ ವರ್ಷನೇ 2020ರಲ್ಲೇ ಕೂಡ ಎಫ್ ಡಿ ಎ ಎಸ್ ಡಿ ಎ ಎರಡೂ ಕೂಡ ನೋಟಿಫಿಕೇಶನ್ ಆಗಿತ್ತು. ಎಸ್ ಡಿ ಎ ನೋಟಿಫಿಕೇಶನ್ನ 29/2/2020 ಮಾಡಲಾಗಿತ್ತು. ಇದಕ್ಕೆ ಒಂದು ಸೇರ್ಪಡೆ ಅಧಿಸೂಚನೆಯನ್ನ ಸೇರಿಸಲಾಗಿತ್ತು, ಯಾವತ್ತು 14/5/2020. ಈ ಒಂದು ಅಧಿಸೂಚನೆ ಅನ್ವಯ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಅಥವಾ ಕಿರಿಯ ಸಹಾಯಕರು ಈ ಹುದ್ದೆಗಳಿಗೆ ಭರ್ತಿಯನ್ನ ಮಾಡಿಕೊಳ್ಳಲಾಗಿತ್ತು. ಎಕ್ಸಾಮ್ನ ಯಾವಾಗ ನಿಗದಿಪಡಿಸಿದ್ರು? ಜೂನ್ 6/2020 ಮತ್ತು ಜೂನ್ 7/2020. ಜೂನ್ 6ರಂದು ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಜೂನ್ 7ರಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿತ್ತು. ಆದರೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಾರ್ಚ್ 2020ರಲ್ಲಿ ಕೊರೋನಾ ಮಹಾಮಾರಿ ಭಾರತಕ್ಕೆ ಅಪ್ಪಳಿಸಿದ್ದರಿಂದ 2020 ಪೂರ್ತಿ ವರ್ಷ ಕೆಪಿಎಸ್ಸಿಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಇದಕ್ಕಾಗಿ ಏನಾಯ್ತಪ್ಪ ಅಂತಂತಂದ್ರೆ, ಅವರು 2021ರಲ್ಲಿ ಅಂದ್ರೆ ಕೊರೋನಾ ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೆಟರ್ ಪರಿಸ್ಥಿತಿ ನಾವು ಬರ್ತಾ ಹೋದ್ವಿ, 2021ರಲ್ಲಿ 24ನೇ ತಾರೀಕು ಜನವರಿ 24ನೇ ತಾರೀಕು ಎಫ್ ಟಿ ಎ ಎಕ್ಸಾಮ್ಸ್ ನ ಸ್ಕೆಡ್ಯೂಲ್ ಮಾಡಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಅಂತ ಹೇಳ್ಬೋದು, ಸೊ ಕೊನೆ ಮೂಮೆಂಟ್ ಅಲ್ಲಿ ಪೇಪರ್ ಲೀಕ್ ಆಗಿದ್ರಿಂದ ಕೆಪಿಎಸ್ಸಿ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಒಂದು ಪರೀಕ್ಷೆಯನ್ನ ಮುಂದೂಡ್ತಾರೆ. ಆದರೆ ಕೆಪಿಎಸ್ಸಿ ಅವರು 28ನೇ ಫೆಬ್ರವರಿ 2021ರಂದು ಎಫ್ ಡಿ ಎ ಎಕ್ಸಾಮ್ಸ್ ನ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಇದರಲ್ಲಿ ಸಾಕಷ್ಟು ಮಿಕ್ಸ್ಡ್ ಒಪಿನಿಯನ್ ಇದೆ, ಆದ್ರೆ ನಾವು ಕೂಡ ಅನ್ಅಕಾಡೆಮಿಯಿಂದ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡಿದೀವಿ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಇದ್ದೀರಿ ಎಲ್ಲ ಬಹಳ ಖುಷಿಯಾಗಿ ಬರೆದಿದ್ದೀರಿ, ಯಾರು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಇದ್ದೀರಿ ಕಾಮರ್ಸ್ ಇರಬಹುದು ಆರ್ಟ್ಸ್ ಇರಬಹುದು ಅಥವಾ ಬೇರೆ ಬ್ಯಾಕ್ಗ್ರೌಂಡ್ ಅವರು ಇರಬಹುದು, ಸ್ವಲ್ಪ ಪೇಪರ್ ಟಫ್ ಇತ್ತು ಸರ್ ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದ್ದೀರಿ. ಓಕೆ, ಸೊ ಈಗ ನೋಡಿದ್ರೆ ಒಂದು ಹೊಸ ನ್ಯೂಸ್ ಏನಪ್ಪಾ ಅಂತಂದ್ರೆ, 20ನೇ ತಾರೀಕು 21ನೇ ತಾರೀಕು ಏನು ಸ್ಕೆಡ್ಯೂಲ್ ಆಗಿತ್ತು ಅದು ಕೂಡ ಪೋಸ್ಟ್ಪೋನ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಕೂಡ ಇಮಿಡಿಯೇಟ್ಲಿ ಫೋನ್ ಮಾಡ್ತಿದ್ರು, ಬಹಳ ನಿರಾಸೆ ಆಗಿದೆ ಸರ್ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ದಯವಿಟ್ಟು ನಿರಾಸೆ ಆಗಬೇಡಿ. 24ನೇ ತಾರೀಕು ಜನವರಿ ಎಫ್ ಡಿ ಎಕ್ಸಾಮ್ ಪೋಸ್ಟ್ಪೋನ್ ಆದಾಗ ಎಲ್ಲರೂ ಏನ್ ಅನ್ಕೊಂಡಿದ್ರು ಅಂತಂದ್ರೆ, ಇನ್ನೊಂದು 6 ತಿಂಗಳು ಕೆಪಿಎಸ್ ಅವರು ಎಕ್ಸಾಮ್ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಅವರು ಯಶಸ್ವಿಯಾಗಿ 28ನೇ ಫೆಬ್ರವರಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿಯೇ ನಮ್ಮ ಹೋಪ್ ಏನಪ್ಪಾ ಅಂತಂದ್ರೆ, ಇದು ಕೆಪಿಎಸ್ಸಿ ಹೇಳ್ತಾ ಇರೋದಲ್ಲ, ಇದು ನಮ್ಮ ಹೋಪ್ ಏನಪ್ಪಾ ಅಂತಂದ್ರೆ, ಆದಷ್ಟು ಬೇಗ ಎಸ್ ಡಿ ಎ ಪರೀಕ್ಷೆಗಳು ನಡೆಯುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆಯೋಗದವರು ಕೂಡ ಏನ್ ಹೇಳ್ತಿದ್ದಾರೆ, ಪರಿಷ್ಕೃತ ವೇಳಾಪಟ್ಟಿಯನ್ನ ಶೀಘ್ರವಾಗಿ ಪ್ರಕಟಿಸಲಾಗುವುದು ಅಂತಾನೆ ಅವರು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಆದ್ದರಿಂದ ಈ ಒಂದು ನ್ಯೂಸ್ ಅನ್ನ ತಾವು ಹೆಚ್ಚು ಒಂದು ನೆಗೆಟಿವ್ ಆಗಿ ತಗೊಳ್ಳದೆ ಇದನ್ನ ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡು, ಮುಂದೆ ಎಕ್ಸಾಮ್ ಆಗೇ ಆಗುತ್ತೆ ಖಂಡಿತವಾಗ್ಲೂ, ನಾನು ಪಾಸ್ ಆಗೇ ಆಗ್ತೀನಿ ಅನ್ನೊಂದು ಹೋಪ್ ಇಂದ ನೀವು ಓದ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎದೆ ಗುಂದಬೇಡಿ. ಓಕೆ, ಸೊ ಈಗಿರುವಂತಹ ಒಂದು ಸಮಯ ಏನಿದೆ, 1 ತಿಂಗಳಾಗ್ಬೋದು 2 ತಿಂಗಳಾಗ್ಬೋದು, ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಯಾರು ಆಲ್ರೆಡಿ ಓದ್ಕೊಂಡಿದ್ದೀರಾ, ನೀವು ರಿವಿಷನ್ಸ್ ನ ಚೆನ್ನಾಗಿ ಮಾಡ್ಕೊಳ್ಳಿ. ಮುಂಚೆಗಿಂತ ಹೆಚ್ಚಿನ ಮಟ್ಟದಲ್ಲಿ ರಿವಿಷನ್ಸ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಮಟ್ಟದ ಅಂಕಗಳು ಬರ್ತವೆ. ಯಾಕೆಂದ್ರೆ ಈಗ ಹೆಚ್ಚುತ್ತಿರುವಂತಹ ಕಾಂಪಿಟಿಷನ್ ಅಲ್ಲಿ ನೀವು ಎಸ್ ಡಿ ಆಗ್ಲೇಬೇಕು ಅಂತಂದ್ರೆ ಚೆನ್ನಾಗಿ ಓದ್ಲೇಬೇಕಾಗತ್ತೆ. ಅನ್ಅಕಾಡೆಮಿ ಯಾವತ್ತೇ ಇದ್ರೂ ಕೂಡ ನಿಮ್ಮ ಬೆನ್ನಿಗಿರುತ್ತೆ. ಅನ್ಅಕಾಡೆಮಿಯಲ್ಲಿ ತಮಗೆ ಗೊತ್ತಿರಬಹುದು, ಸಾಕಷ್ಟು ಒಳ್ಳೆ ರೀತಿಯಾದಂತಹ ಲೆಕ್ಚರ್ಸ್ ಗಳಿದ್ದಾರೆ, ಇಲ್ಲಿ ಒಳ್ಳೆಯ ಪಾಠಗಳು ನಡೀತಾ ಇದಾವೆ. ಮತ್ತು ಅನ್ಅಕಾಡೆಮಿ ಭಾರತದ ಅತಿದೊಡ್ಡ ಪ್ಲಾಟ್ಫಾರ್ಮ್ ಅನ್ನೋದನ್ನು ಕೂಡ ಆಲ್ರೆಡಿ ನಾವು ನೋಡಿದ್ದೇವೆ. ಸೊ ಇಲ್ಲಿ ಹೆಸರಾಂತ ಎಜುಕೇಟರ್ಸ್ ಇರ್ಬೋದು, ಯಾರ್ಯಾರು, ಶರಣ್ಯ ಭಂಡಾರಿ ಮಠ ಸರ್ ಇರ್ಬೋದು, ಭೀಮಶಂಕರ್ ಜೋಶಿ ಸರ್ ಇರ್ಬೋದು, ಈಶ್ವರ್ ಸರ್ ಇರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ ಗಳಿಗೆ ನಿಮ್ಗೆ 2-3 ಜನ ಎಜುಕೇಟರ್ಸ್ ಇದ್ದಾರೆ. ಓಕೆ, ಸೊ ನನ್ನ ಹೆಸರು ಧ್ರುವ ಕುಮಾರ್ ಹಿರೇಮಠ ಅಂತ ಹೇಳಿ, ಸೊ ನಾನು ಕೂಡ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋದಾದ್ರೆ, ನಾನು ಒಬ್ಬ ಬಿ ಇ ಗ್ರಾಜ್ಯುಯೇಟ್, ನಾನು ಕೂಡ ಕೆ ಎಸ್ ಇಂಟರ್ವ್ಯೂನ ಅಟೆಂಡ್ ಮಾಡ್ಕೊಂಡಿದ್ದೀನಿ. ಕಳೆದ 8 ವರ್ಷಗಳಿಂದ ಎಫ್ ಡಿ ಎ ಇರ್ಬೋದು, ಎಸ್ ಡಿ ಎ ಇರ್ಬೋದು, ಕೆ ಎಸ್ ಇರ್ಬೋದು, ಐ ಎ ಎಸ್ ಇರ್ಬೋದು, ಈ ಒಂದು ಪರೀಕ್ಷೆಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿಗೂ ಪಾಠ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಸೊ ಅನ್ಅಕಾಡೆಮಿಯಲ್ಲಿ ಒಂದು ಜಿ ಕೆ ಮಾಸ್ಟರ್ ಬ್ಲಾಸ್ಟರ್ ಅಂತ ಹೇಳಿ ಒಂದು ಸೀರೀಸ್ ಅನ್ನ ರನ್ ಮಾಡ್ತಾ ಇದ್ದೀನಿ. ಇದು ಸಂಜೆ 6 ಗಂಟೆಗೆ ಬರುತ್ತೆ.
ಓಕೆ ಸೊ ಇದು ಉಚಿತವಾದಂತಹ ಕ್ಲಾಸ್ ಆಗಿರುತ್ತೆ ಇದು ಫ್ರೀ ಕ್ಲಾಸಸ್ ಇದನ್ನ ಯಾರು ಬೇಕಾದರೂ ಬಂದು ಅನ್ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಟೆಂಡ್ ಮಾಡಬಹುದು ಸಂಜೆ 6 ಗಂಟೆಗೆ ಇರುತ್ತೆ ಕ್ಲಾಸಸ್ ನಾವು ಕರೆಂಟ್ ಅಫೇರ್ಸ್ ಮ್ಯಾಗಜಿನ್ ನ ಕೂಡ ಹೊರತರ್ತಾ ಇದೀವಿ ಅನ್ಅಕಾಡೆಮಿ ಕಡೆಯಿಂದ ಕರೆಂಟ್ ಅಫೇರ್ಸ್ ಮ್ಯಾಗಜಿನ್ ನ ಹೆಸರು ಸ್ಪರ್ಧಾ ಅನಾವರಣ ಅಂತ ಹೇಳಿ ಓಕೆ ಸೊ ಹೆಸರೇನಪ್ಪ ಅಂತಂದ್ರೆ ಸ್ಪರ್ಧಾ ಅನಾವರಣ ಈ ಸ್ಪರ್ಧಾ ಅನಾವರಣ ಎಲ್ಲಿ ಸಿಗುತ್ತೆ ಸರ್ ಮ್ಯಾಗಜಿನ್ ಅಂತ ಅಂತಂದ್ರೆ ನಮ್ದೊಂದು ಟೆಲಿಗ್ರಾಮ್ ಚಾನೆಲ್ ಇದೆ ಅನ್ಅಕಾಡೆಮಿದು ಅನ್ಅಕಾಡೆಮಿ ಕೆಪಿಎಸ್ಸಿ ಕರೆಂಟ್ ಅಫೇರ್ಸ್ ಅಂತ ನೀವು ಟೆಲಿಗ್ರಾಮ್ ಅಲ್ಲಿ ಹೊರಡ್ರೆ ಈ ಒಂದು ಚಾನೆಲ್ ಬರುತ್ತೆ ಲಿಂಕ್ ಇಲ್ಲಿ ಇರುತ್ತೆ ನೋಡಿ ಲಿಂಕ್ ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ ಈ ಒಂದು ಚಾನೆಲ್ ಅನ್ನು ನೀವು ಜಾಯಿನ್ ಆಗಿ ಅಲ್ಲಿ ನಮ್ದು ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಜಿನ್ ಹೊರ ಬರುತ್ತೆ ಕರೆಂಟ್ ಅಫೇರ್ಸ್ ಕುರಿತಾಗಿ ನಿಮಗೆ ಏನಾದ್ರು ಡೌಟ್ ಬಂತು ಅಂದ್ರೆ ನಾನು ಸಾಲ್ವ್ ಮಾಡ್ತೀನಿ ಓಕೆ ಗೈಡೆನ್ಸ್ ನಂದು ಅವೈಲೇಬಲ್ ನಿಮಗೆ ಇರುತ್ತೆ ಸೋ ಇದಲ್ಲದೆ ಕೂಡ ಅನ್ಅಕಾಡೆಮಿಯಲ್ಲಿ ಸಾಕಷ್ಟು ಬ್ಯಾಚ್ ಕೋರ್ಸ್ ಗಳು ನಡೀತಾ ಇರ್ತವೆ ನೀವು ಎಫ್ಡಿಎ ಎಕ್ಸಾಮ್ಸ್ ಗಳಿಗೆ ತಯಾರಾಗ್ತಿದ್ರೆ ವಿಜಯ್ ಬ್ಯಾಚ್ ಕೋರ್ಸ್ ಇದೆ ಮತ್ತು ಕೆಎಎಸ್ ಎಕ್ಸಾಮ್ಸ್ ಗಳಿಗೆ ತಯಾರಾಗ್ತಿದ್ರೆ ನಿಮಗೆ ಮಿಷನ್ ಕೆಎಎಸ್ ಬ್ಯಾಚ್ ಕೋರ್ಸ್ ಗಳಿದ್ದಾವೆ ಮಾರ್ಚ್ 18 ಮತ್ತು ಮಾರ್ಚ್ 17 ರಿಂದ ಸ್ಟಾರ್ಟ್ ಆಗ್ತಿದೆ ಎಫ್ಡಿಎ ಎಕ್ಸಾಮ್ ಬ್ಯಾಚ್ ಕೋರ್ಸ್ ನಿಮಗೆ ಮಾರ್ಚ್ 16 ರಿಂದ ಸ್ಟಾರ್ಟ್ ಆಗ್ತಿದೆ ಮತ್ತು ತಮಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಂದ್ರೆ ಕೆಎಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ನಡೀತಾ ಇದೆ ಮತ್ತು ಗ್ರೂಪ್ ಸಿ ಎಕ್ಸಾಮ್ ಟೆಸ್ಟ್ ಸೀರೀಸ್ ನಡೀತಾ ಇದೆ ಸೋ ಗ್ರೂಪ್ ಸಿ ಎಕ್ಸಾಮ್ ಕೂಡನೋ ಆದಷ್ಟು ಬೇಗ ಬರುವಂತ ಹೋಪ್ಸ್ ನಮಗೂ ಕೂಡ ಇದೆ ಇಲ್ಲ ಸರ್ ನನಗೆ ಡೈಲಿ ಪ್ರಾಕ್ಟೀಸ್ ಬೇಕು ಅಂತಂದ್ರೆ ನಮ್ಮಲ್ಲಿ ಚೇತನ ಅಂತ ಹೇಳಿ ಒಂದು ಡೈಲಿ ಎಕ್ಸಾಮ್ಸ್ ನಡೆಯುತ್ತಿದೆ ಇದು 8 ಗಂಟೆಗೆ ಇರುತ್ತೆ ರಾತ್ರಿ 20 ಕ್ವೆಶ್ಚನ್ಸ್ ಗಳನ್ನು ಕೊಡ್ತಾರೆ 20 ಎಂಸಿಕ್ಯೂ ಗಳು ನೀವು ಅದನ್ನ ಸಾಲ್ವ್ ಮಾಡಬಹುದು ಓಕೆನಾ ಸೋ ಇಷ್ಟೆಲ್ಲ ಒಳ್ಳೆ ರೀತಿಯಾದಂತ ಒಂದು ಪ್ಲಾಟ್‌ಫಾರ್ಮ್ ಅನ್ನು ನಾವು ಬಿಲ್ಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ ಎಕ್ಸಾಮ್ಸ್ ಗೆ ಇದರಿಂದ ತುಂಬಾ ಯೂಸ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೊಂಡು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಓಕೆ ನಿಮಗೆ ಏನಾದರೂ ಡೌಟ್ ಇತ್ತು ಏನಾದರೂ ಈ ಒಂದು ವಿಡಿಯೋ ಬಗ್ಗೆ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಥ್ಯಾಂಕ್ ಯು